ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಬಸವನ್ಯವ ಬೆಟಗೇರಿ ನಾನು ಬಿ ಎಡ್ ಪ್ರಥಮ ವರ್ಷದಲ್ಲಿ ಓದುತ್ತಿದ್ದೇನೆ ಕೆ ಎಲ್ಲಿ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ವಿದ್ಯಾನಗರ್ ಹುಬ್ಬಳ್ಳಿ ವಿಷಯ ಶೈಕ್ಷಣಿಕ ತಂತ್ರಜ್ಞಾನ ನಾನು ಆಯ್ದುಕೊಂಡಿರುವ ವಿಷಯ ಜಾಲತಾಣಗಳು ಮತ್ತು ಜಾಲಪುಟಗಳು ಮಾರ್ಗದರ್ಶಕರು ವೀರೇಶ್ ಎ ಕಲ್ಕೇರಿ ಉಪನ್ಯಾಸಕರು ಜಾಲತಾಣಗಳು ಮತ್ತು ಜಾಲಪುಟಗಳು ತಂತ್ರಾಂಶ ಮಾಧ್ಯಮಗಳಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರುವ ಮಾಧ್ಯಮಗಳೆಂದರೆ ಜಾಲತಾಣಗಳು ಮತ್ತು ಅದರಲ್ಲಿರುವ ಜಾಲಪುಟಗಳು ಇವುಗಳು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಪ್ರಭಾವ ಬೀರಿದ್ದು ಇಡೀ ವಿಶ್ವವನ್ನೇ ತರಗತಿಯ ನಾಲ್ಕು ಗೋಡೆಗಳ ನಡುವೆ ತರಲು ಸಾಧ್ಯವಾಗುತ್ತದೆ ಜಾಲತಾಣಗಳು ಜಾಲತಾಣವು ಒಂದು ಪ್ರಭಾವ ಕ್ಷೇತ್ರ ನಾಮದಿಂದ ಸೇವೆ ಪಡೆಯುವ ಸಂಬಂಧಿತ ಜಾಲಪುಟಗಳ ಸಮೂಹ ಒಂದು ಜಾಲತಾಣವು ಕನಿಷ್ಠ ಒಂದು ವೆಬ್ ಸರ್ವರ್ನಲ್ಲಿ ಒಂದು ಸ್ಥಳಾವಕಾಶ ಪಡೆದಿರುತ್ತದೆ ಮತ್ತು ಏಕರೂಪ ಸಾಧನ ಶೋಧಕ ಎಂದು ಕರೆಯಲ್ಪಡುವ ಒಂದು ಅಂತರ್ಜಾಲ ವಿಳಾಸದ ಮುಖಾಂತರ ಅಂತರ್ಜಾಲ ಅಥವಾ ಖಾಸಗಿ ಸ್ಥಳೀಯ ವಲಯ ಜಾಲದಂತಹ ಒಂದು ಜಾಲಬಂಧದ ಮೂಲಕ ಪ್ರವೇಶಿಸಬಲ್ಲದ್ದಾಗಿರುತ್ತದೆ ಎಲ್ಲ ಸಾರ್ವಜನಿಕವಾಗಿ ಸುಲಭ ಗಮ್ಯ ಜಾಲತಾಣಗಳು ಒಟ್ಟಾಗಿ ವಿಶ್ವವ್ಯಾಪಿ ಜಾಲವನ್ನು ರಚಿಸುತ್ತವೆ ನಾಸಾ ಜಾಲತಾಣದ ಮುಖ್ಯ ಪುಟ ಜಾಲಪುಟಗಳು ಜಾಲಪುಟಗಳೆಂದರೆ ಒಂದು ಜಾಲತಾಣದಲ್ಲಿರುವ ಹಲವಾರು ಸಂಪರ್ಕಿತ ದಾಖಲಾಪುಟಗಳನ್ನು ಜಾಲಪುಟಗಳೆಂದು ಕರೆಯುವರು ಜಾಲತಾಣ ಅಥವಾ ಜಾಲಪುಟಗಳನ್ನು ಬಳಸಲು ಇರುವ ಮಾರ್ಗಗಳು ಜಾಲತಾಣ ಅಥವಾ ಜಾಲಪುಟಗಳನ್ನು ತರಗತಿ ಸನ್ನಿವೇಶದಲ್ಲಿ ಬಳಸುವ ಅಂತರ್ಜಾಲ ವ್ಯವಸ್ಥೆ ಇರಬೇಕು ಅಂತರ್ಜಾಲ ವ್ಯವಸ್ಥೆಗೆ ಈ ಕೆಳಗಿನ ಉಪಕರಣಗಳು ಅವಶ್ಯಕ ಗಣಕಯಂತ್ರ ದತ್ತಾಂಶವನ್ನು ಸ್ವೀಕರಿಸಿ ಸಂಸ್ಕರಿಸಿ ನಮಗೆ ಬೇಕಾದ ಮಾಹಿತಿ ನೀಡುವ ವಿದ್ಯುನ್ಮಾನ ಯಂತ್ರ ಮೋಡಮ್ ಅಂತರ್ಜಾಲದ ಮತ್ತು ಗಣಕಯಂತ್ರ ಮಧ್ಯವರ್ತಿಯಾಗಿ ಮಾಹಿತಿ ವಿನಿಮಯಕ್ಕೆ ಇರುವ ಸಾಧನ ಸ್ಥಿರ ದೂರವಾಣಿ ಅಥವಾ ಟೆಲಿಫೋನ್ ಅಂತರ್ಜಾಲದ ಎಲ್ಲ ಮಾಹಿತಿಗಳು ಟೆಲಿಫೋನ್ ಲೈನಿನ ಮೂಲಕ ಸಾಗುವುದು ಅಂತರ್ಜಾಲ ಸೇವೆ ಪೂರೈಕೆದಾರರ ಕಂಪನಿಗಳು ಬಿ ಎಸ್ ಎನ್ ಎಲ್ ರಿಲಯನ್ಸ್ ಏರ್ಟೆಲ್ ಡೊಕೊಮೊ ಐಡಿಯಾ ವಡಾಫೋನ್ ಇತ್ಯಾದಿ ಜಾಲದರ್ಶಕ ತಂತ್ರಾಂಶ ಅಂತರ್ಜಾಲದಲ್ಲಿ ಇರುವ ಮಾಹಿತಿಗಳನ್ನು ವೀಕ್ಷಿಸಲು ಸಹಾಯಕ ತಂತ್ರಾಂಶ ಉದಾಹರಣೆಗೆ ನೆಟ್ ಎಕ್ಸ್ಪ್ಲೋಸರ್ ಗೂಗಲ್ ಕ್ರೋಮ್ ಫಯರ್ಬಾಕ್ಸ್ ಇತ್ಯಾದಿ ಜಾಲತಾಣವನ್ನು ಸಂಪರ್ಕಿಸುವ ವಿಧಾನ ಗಣಕಯಂತ್ರ ಪರದೆಯ ಮೇಲೆ ಮೊದಲು ಸ್ಟಾರ್ಟ್ ನೆಕ್ಸ್ಟ್ ಆಲ್ ಪ್ರೋಗ್ರಾಮ್ಸ್ ನೆಕ್ಸ್ಟ್ ಸೆಲೆಕ್ಟ್ ಬ್ರೋಸರ್ ಸಾಫ್ಟ್ವೇರ್ ನೆಕ್ಸ್ಟ್ ಡಬಲ್ ಕ್ಲಿಕ್ ಮಾಡಿ ಅಡ್ರೆಸ್ ಬಾಕ್ಸ್ನಲ್ಲಿ ಐ ಪಿ ಅಡ್ರೆಸ್ ಟೈಪ್ ಮಾಡಿ ಉದಾಹರಣೆಗೆ ಡಬ್ಲ್ಯೂ 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 ಡಾಟ್ ಗೂಗಲ್ ಡಾಟ್ ಕಾಮ್ ಎಂಟರ್ ಒತ್ತಬೇಕು ಒಂದು ನಿರ್ದಿಷ್ಟ ಜಾಲತಾಣ ಮತ್ತು ಜಾಲಪುಟಗಳನ್ನು ತೆರೆದುಕೊಳ್ಳುತ್ತವೆ ಪ್ರಮುಖ ಜಾಲತಾಣಗಳು ಮತ್ತು ಜಾಲಪುಟಗಳು ಮೊದಲನೆಯದಾಗಿ ಗೂಗಲ್ ಗೂಗಲನ್ನು ಲ್ಯಾರಿ ಫೇಜ್ ಅವರು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಸೆಪ್ಟೆಂಬರ್ ನಾಲ್ಕರಂದು ಸ್ಥಾಪಿಸಿದರು ಇವರು ಅಮೆರಿಕ ಮೂಲದ ಜಗತ್ತಿನ ಪ್ರಸಿದ್ಧ ಜಾಲ ಶೋಧಕ ಜಗತ್ ಿನ ಅತಿ ಹೆಚ್ಚು ಬಳಕೆಯಲ್ಲಿರುವ ಯಂತ್ರ ಜಗತ್ತಿನ ಹಲವು ಭಾಷೆಗಳಲ್ಲಿ ಮಾಹಿತಿ ನೀಡುತ್ತದೆ ಜಗತ್ತಿನ ಹಲವು ವಿಷಯಗಳಿಗೆ ಸಂಬಂಧಿಸಿದ ಮಾಹಿತಿ ಚಿತ್ರಗಳನ್ನು ಅಗಾಧವಾಗಿ ಕ್ಷಣಾರ್ಧದಲ್ಲಿ ನೀಡುವುದು ಪೇಜ್ ರ್ಯಾಂಕ್ ವಿಧಾನದ ಮೂಲಕ ಅಂತರ್ಜಾಲ ಪುಟಗಳನ್ನು ಅನುಕ್ರಮಗೊಳಿಸುವುದು ನೆಕ್ಸ್ಟ್ ಯೂಟ್ಯೂಬ್ ಯೂಟ್ಯೂಬ್ ಅನ್ನು ಸ್ಟೀವ್ ಚೇನ್ ಅವರು ಎರಡು ಸಾವಿರದ ಐದು ಫೆಬ್ರವರಿ ಹದಿನಾಲ್ಕರಂದು ಸ್ಥಾಪಿಸಿದರು ಯೂಟ್ಯೂಬ್ ಇದು ಗೂಗಲ್ನ ಅಂಗಸ್ಥಾನವಾಗಿದೆ ಇದು ಪ್ರಸಿದ್ಧ ವಿಡಿಯೋ ಶೇರಿಂಗ್ ಜಾಲತಾಣವಾಗಿದೆ ಇದು ಪ್ರಸ್ತುತ ಒಂದು ನೂರ ನಲವತ್ತು ಕೋ ಕೋಟಿಗೂ ಹೆಚ್ಚು ವಿಡಿಯೋಗಳನ್ನು ಹೊಂದಿದೆ ಈ ಜಾಲತಾಣದಲ್ಲಿ ತಮ್ಮದೇ ಆದ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬಹುದು ಮತ್ತು ತಮಗೆ ಬೇಕಾದ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಬಹುದು ಯೂಟ್ಯೂಬಿನ ಪ್ರಥಮ ವಿಡಿಯೋ ಮೀ ಆ್ಯಟ್ ಝೂ ಮೂರನೆಯದಾಗಿ ಫೇಸ್ಬುಕ್ ಫೇಸ್ಬುಕ್ಕನ್ನು ಮಾರ್ಕ್ ಜೂಕರ್ಬರ್ಗ್ ಇವರು ಎರಡು ಸಾವಿರದ ನಾಲ್ಕು ಫೆಬ್ರವರಿ ನಾಲ್ಕರಂದು ಸ್ಥಾಪಿಸಿದರು ಇದೊಂದು ಸಾಮಾಜಿಕ ಜಾಲತಾಣವಾಗಿದ್ದು ಸುಮಾರು ನೂರು ಕೋಟಿಗೂ ಹೆಚ್ಚು ಬಳಕೆದಾರರನ್ನು ಹೊಂದಿದೆ ಈ ಜಾಲತಾಣಗಳಲ್ಲಿ ಚಿತ್ರಗಳು ಸಂದೇಶಗಳು ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ಳಬಹುದು ಹಾಟ್ಮೇಲ್ ಅನ್ನು ಶಬೀರ್ ಭಾಟಿಯಾ ಅವರು ಹತ್ತೊಂಬತ್ತು ನೂರ ತೊಂಬತ್ತಾರು ಜುಲೈ ನಾಲ್ಕರಂದು ಸ್ಥಾಪಿಸಿದರು ಶಬೀರ್ ಭಾಟಿಯಾ ಅವರು ಭಾರತೀಯ ಮೂಲದ ಯುವಕರು ಇದು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಮೈಕ್ರೋಸಾಫ್ಟ್ ಸಮೂಹದ ಅಂಗಸಂಸ್ಥೆಯಾಗಿ ಸೇರ್ಪಡೆಗೊಂಡಿತ್ತು ಇದು ಜಗತ್ತಿನ ಪ್ರಥಮ ಉಚಿತ ಇಮೇಲ್ ಸೇವೆ ಪೂರೈಕೆದಾರ ಜಾಲತಾಣವಾಗಿದೆ ಭಾರತದ ಪ್ರಮುಖ ಶೈಕ್ಷಣಿಕ ಜಾಲತಾಣಗಳು ತರಗತಿ ಸನ್ನಿವೇಶದಲ್ಲಿ ಜಾಲತಾಣ ಮತ್ತು ಜಾಲಪುಟಗಳ ಉಪಯೋಗಗಳು ಇಡೀ ವಿಶ್ವವನ್ನೇ ತರಗತಿಯ ನಾಲ್ಕು ಗೋಡೆಗಳ ನಡುವೆ ತರಬಹುದು ಪ್ರಪಂಚದ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಚಿತ್ರ ಚಿತ್ರಗಳನ್ನು ಪಡೆಯಬಹುದು ಪ್ರಪಂಚದ ಯಾವುದೇ ಮೂಲೆಗೆ ತಮ್ಮ ವಿಷಯಗಳನ್ನು ಕ್ಷಣಾರ್ಧದಲ್ಲಿ ತಲುಪಿಸಬಹುದು ಆನ್ಲೈನ್ ವಿಡಿಯೋ ಚಿತ್ರಗಳನ್ನು ಬಳಸಿಕೊಂಡು ಪರಿಣಾಮಕಾರಿ ಬೋಧನೆ ಮಾಡಬಹುದು ಆನ್ಲೈನ್ ವಿಡಿಯೋ ಚಿತ್ರಗಳನ್ನು ಬಳಸಿಕೊಂಡು ಬೋಧಿಸುವುದರ ಬೋಧಿಸುವುದರಿಂದ ಪರಿಣಾಮಕಾರಿ ಕಲಿಕೆ ಉಂಟಾಗುತ್ತದೆ ವಿಡಿಯೋ ಚಿತ್ರಗಳ ಮೂಲಕ ಕಲಿತ ವಿಷಯ ದೀರ್ಘಕಾಲ ನೆನಪಿನಲ್ಲಿ ಉಳಿಯಲು ಸಾಧ್ಯ ಶಿಕ್ಷಕರು ತಾವು ಬೋಧಿಸುವ ವಿಷಯಕ್ಕೆ ಅನುಗುಣವಾಗಿ ಅಗಾಧ ಮಾಹಿತಿ ಸಂಗ್ರಹಿಸಬಹುದು ವಿದ್ಯಾರ್ಥಿಗಳ ಸ್ವಯಂ ಕಲಿಕೆಗೆ ಇದು ಸಹಾಯಕಾರಿ ವಿದ್ಯಾರ್ಥಿಗಳಿಗೆ ನೈಜ ಅನುಭವಗಳನ್ನು ನೀಡಿ ಅಮೂರ್ತದಿಂದ ಮೂರ್ತ ರೂಪದಲ್ಲಿ ಮಾಹಿತಿ ಒದಗಿಸಬಹುದು ಪರಿಣಿತರಿಂದ ಆನ್ಲೈನ್ ಪಾಠ ಬೋಧನೆ ಚರ್ಚೆಗಳನ್ನು ನಡೆಸಬಹುದು ತಮಗೆ ಬೇಕಾದ ಅವಶ್ಯಕ ಪುಸ್ತಕಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಉಪಸಂಹಾರ ಜಾಲತಾಣ ಮತ್ತು ಜಾಲಪುಟಗಳು ತಮ್ಮದೇ ಆದ ವ್ಯಾಪ್ತಿಯನ್ನು ಹೊಂದಿದ್ದು ಇದು ಶಿಕ್ಷಣ ಕ್ಷೇತ್ರದ ಆಧಾರ ಸ್ತಂಭವಾಗಿರುವ ಶಿಕ್ಷಕನಿಗೆ ಮತ್ತು ಕೇಂದ್ರ ಬಿಂದುವಾಗಿರುವ ವಿದ್ಯಾರ್ಥಿಗಳಿಗೆ ಅವಶ್ಯಕವಾದ ಮಾಹಿತಿಗಳನ್ನು ಕ್ಷಣಾರ್ಧದಲ್ಲಿ ತಲುಪಿಸುವ ಮೂಲಕ ಅವರು ಸ್ನೇಹಿತನಂತೆ ಕಾರ್ಯನಿರ್ವಹಿಸುತ್ತಿದೆ ಧನ್ಯವಾದಗಳು